नमस्ते वीक्षकरे, हेल्दी होम यूट्यूब चैनल की स्वागत है। इवत नानु कैरमल कस्टर्ड ब्रेड पुडिंग मारता इदीनी। मक्कळिगेल्ल इदु खंडित तुम्बने इष्ट आगुत्ते। 6-7 स्लाइस ब्रेड इद्रे साकु, इदन्न ईजी आगि प्रिपेर माडबहुदु। नानु इल्ली मोट्टे यूज माड्ता इल्ल, हागे ओवन कूड यूज माड्ता इल्ल। दयविट्टु वीडियोन स्किप माडदे कोने तनक नोडि, हागे इन्नष्टु रेसिपिगळन्न नोडोदक्के नन्न चानल अन्नु सब्स्क्राइब माड्कोळ्ळि। इवाग कैरमल कस्टर्ड ब्रेड पुडिंग माडोदक्के एनेन बेकु अंत नोडोण। कैरमल कस्टर्ड ब्रेड पुडिंग माडोदक्के नानु 7 स्लाइस ब्रेड तगोंडिदीनि। इदु तुंबा चिक्कदागिरोद्रिंद 7 पीस तगोंडिदीनि। कैरमल रेडी माड्कोळ्ळोदक्के 1/2 कप आगुवष्टु सक्करे तगोंडिदीनि। 4 टेबल स्पून आगुवष्टु कस्टर्ड पौडर, हागे 1/2 कप आगुवष्टु नीरु तगोंडिदीनि। 1.5 कप आगुवष्टु हालु, हागे 1/2 कप आगुवष्टु सक्करे तगोंडिदीनि। ಮೊದಲಿಗೆ ಕಸ್ಟರ್ಡ್ ಪೌಡರ್ ನ ನೀರಲ್ಲಿ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೋಬೇಕು। ಯಾವುದೇ ಗಂಟೆ ಇರಬಾರದು। ನಾನು ಇಲ್ಲಿ ಒಂದು ಬೌಲ್ ಗೆ ಕಸ್ಟರ್ಡ್ ಪೌಡರ್ ಹಾಗೆ ನೀರು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ। ನೋಡಿ ಇದು ಕ್ಲೀನ್ ಆಗಿ ಮಿಕ್ಸ್ ಆಗಿದೆ। ಇದನ್ನ ಸೈಡ್ ಅಲ್ಲಿ ಇಡ್ತಾ ಇದೀನಿ। ಇವಾಗ ಬ್ರೆಡ್ ನ 4 ಕಡೆ ಈ ರೀತಿ ಕಟ್ ಮಾಡ್ಕೊಳ್ತಾ ಇದೀನಿ। ಈ ಸೈಡ್ ಅಲ್ಲಿ ಕಟ್ ಮಾಡಿರೋ ಪೀಸಸ್ ಏನಿದೆ ಇದು ವೇಸ್ಟ್ ಆಗೋದಿಲ್ಲ। ಇದನ್ನ ಡ್ರೈ ರೋಸ್ಟ್ ಮಾಡಿಬಿಟ್ಟು ಪೌಡರ್ ಮಾಡ್ಕೊಂಡ್ರೆ ಬ್ರೆಡ್ ಕ್ರಮ್ಸ್ ರೆಡಿ ಆಗುತ್ತೆ। ಇವಾಗ ಸೈಡ್ ಕಟ್ ಮಾಡಿರುವಂತ ಬ್ರೆಡ್ ಪೀಸ್ ಗಳನ್ನು ಈ ರೀತಿ ಕಟ್ ಮಾಡಿ ಇಟ್ಕೊಳ್ತಾ ಇದೀನಿ। ಇದನ್ನ ಮಿಕ್ಸಿ ಜಾರ್ ಗೆ ಹಾಕಿಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು। ನೋಡಿ ಎಲ್ಲಾ ಪೀಸ್ ಗಳನ್ನು ಇವಾಗ ಕಟ್ ಮಾಡಾಗಿದೆ। ಇದನ್ನ ಮಿಕ್ಸಿ ಜಾರ್ ಗೆ ಹಾಕೊಳ್ತಾ ಇದೀನಿ। ಇದನ್ನ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು, ಚೆನ್ನಾಗಿ ಪೌಡರ್ ಆಗಬೇಕು। ನೋಡಿ ಬ್ರೆಡ್ ಎಲ್ಲಾ ಕರೆಕ್ಟ್ ಆಗಿ ಪೌಡರ್ ಆಗಿದೆ। ಇವಾಗ ನಾನು ಕ್ಯಾರಮೆಲ್ ರೆಡಿ ಮಾಡ್ಕೊಳ್ತಾ ಇದೀನಿ। ಒಂದು ಪ್ಯಾನ್ ಗೆ ಸಕ್ಕರೆ ಹಾಕೊಳ್ತಾ ಇದೀನಿ। ಇದಕ್ಕೆ ನೀರು ಯೂಸ್ ಮಾಡಬಾರದು, ಹಾಗೇನೇ ಸಕ್ಕರೆನ ಕಂಪ್ಲೀಟ್ ಆಗಿ ಮೆಲ್ಟ್ ಮಾಡ್ಕೋಬೇಕು। ಗ್ಯಾಸ್ ಅನ್ನು ನಾನು ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡಿದ್ದೀನಿ। ನೋಡಿ ಕಂಪ್ಲೀಟ್ ಆಗಿ ಸಕ್ಕರೆ ಮೆಲ್ಟ್ ಆಗೋ ತನಕ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು। ಕ್ಯಾರಮೆಲ್ ಕಸ್ಟರ್ಡ್ ಪುಡಿಂಗ್ ನ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾರೆ। ಮೊಸರು ಯೂಸ್ ಮಾಡಿ ಮಾಡ್ತಾರೆ, ಹಾಗೆ ಮೊಟ್ಟೆ ಯೂಸ್ ಮಾಡಿ ಕೂಡ ಮಾಡ್ತಾರೆ। ನೋಡಿ ಕ್ಯಾರಮೆಲ್ ಇವಾಗ ಕಂಪ್ಲೀಟ್ ಆಗಿ ರೆಡಿ ಆಗಿದೆ। ಕ್ಯಾರಮೆಲ್ ರೆಡಿ ಮಾಡಿದ ತಕ್ಷಣನೇ ಅದನ್ನ ಮೌಲ್ಡ್ ಗೆ ಹಾಕೋಬೇಕು, ಇಲ್ಲ ಅಂದ್ರೆ ಕ್ಯಾರಮೆಲ್ ಗಟ್ಟಿಯಾಗಿ ಹೋಗುತ್ತೆ। ನೋಡಿ ಇವಾಗ ನಾನು ಒಂದು ಕೇಕ್ ಮೌಲ್ಡ್ ಗೆ ಇದನ್ನ ಹಾಕೊಳ್ತಾ ಇದೀನಿ। ಇದನ್ನ ಕಂಪ್ಲೀಟ್ ಆಗಿ ಎಲ್ಲಾ ಕಡೆನೂ ಸ್ಪ್ರೆಡ್ ಮಾಡ್ಕೋಬೇಕು। ನೋಡಿ ಇವಾಗ ಕ್ಯಾರಮೆಲ್ ನ ಎಲ್ಲಾ ಕಡೆ ಸ್ಪ್ರೆಡ್ ಮಾಡ್ಕೊಂಡಿದೀನಿ। ಇವಾಗ ನಾನು ಬ್ರೆಡ್ ಪುಡಿಂಗ್ ಗೆ ರೆಡಿ ಮಾಡ್ಕೊಳ್ತಾ ಇದೀನಿ। ಒಂದು ಪ್ಯಾನ್ ಗೆ ಹಾಲು ಹಾಕೊಳ್ತಾ ಇದೀನಿ। ಇವಾಗ ಇದಕ್ಕೆ 1/2 ಕಪ್ ಆಗುವಷ್ಟು ಸಕ್ಕರೆ ಆಡ್ ಮಾಡ್ಕೊಳ್ತಾ ಇದೀನಿ। ಸಕ್ಕರೆ ಕಂಪ್ಲೀಟ್ ಆಗಿ ಕರಗಬೇಕು, ಅಲ್ಲಿ ತನಕ ಹಾಲನ್ನ ಚೆನ್ನಾಗಿ ಬಾಯಿಲ್ ಮಾಡ್ಕೋಬೇಕು। ಇವಾಗ ಸಕ್ಕರೆ ಎಲ್ಲ ಕಂಪ್ಲೀಟ್ ಆಗಿ ಕರಗಿದೆ। ಇದಕ್ಕೆ ನಾನು ಕಸ್ಟರ್ಡ್ ಪೌಡರ್ ಮಿಕ್ಸ್ ಅನ್ನು ಹಾಕೊಳ್ತಾ ಇದೀನಿ। ಇದನ್ನ ಹಾಕಿದ ತಕ್ಷಣ ಹಾಲು ತಿಕ್ಕಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ। ಗ್ಯಾಸ್ ಅನ್ನು ನಾನು ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡಿದ್ದೀನಿ। ನೋಡಿ ಹಾಲು ಕಂಪ್ಲೀಟ್ ಆಗಿ ತಿಕ್ಕಾಗಿದೆ। ಇವಾಗ ನಾನು ಇದಕ್ಕೆ ಸ್ವಲ್ಪ ಸ್ವಲ್ಪ ಬ್ರೆಡ್ ಪೌಡರ್ ಅನ್ನು ಹಾಕೊಳ್ತಾ ಇದೀನಿ। ಒಂದೇ ಸಾರಿ ಪೂರ್ತಿ ಬ್ರೆಡ್ ಪೌಡರ್ ಹಾಕೋಬಾರದು, ಈ ರೀತಿ ಸ್ವಲ್ಪ ಸ್ವಲ್ಪ ಹಾಕಿಬಿಟ್ಟು ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೋಬೇಕು। ಇವಾಗ ಬ್ರೆಡ್ ಪುಡಿಂಗ್ ಮಿಕ್ಸ್ ರೆಡಿ ಆಗಿದೆ। ನೋಡಿ ಕ್ಯಾರಮೆಲ್ ಕಂಪ್ಲೀಟ್ ಆಗಿ ಗಟ್ಟಿಯಾಗಿದೆ। ಇದಕ್ಕೆ ನಾನು ಬ್ರೆಡ್ ಪುಡಿಂಗ್ ಮಿಕ್ಸ್ ಅನ್ನು ಹಾಕೊಳ್ತಾ ಇದೀನಿ। ಇದನ್ನ ಈವನ್ ಆಗಿ ಸ್ಪ್ರೆಡ್ ಮಾಡ್ಕೋಬೇಕು। ಇವಾಗ ಇದನ್ನ ಸ್ಪ್ರೆಡ್ ಮಾಡಾಗಿದೆ, ನಾನು ಒಂದ ಸಾರಿ ಇದನ್ನ ಟ್ಯಾಪ್ ಮಾಡ್ಕೊಳ್ತಾ ಇದೀನಿ। ಒಂದು ಕಡಾಯಿಗೆ ಬಿಸಿನೀರು ಹಾಕೊಳ್ತಾ ಇದೀನಿ, ನೀವು ಇಲ್ಲಿ ತಣ್ಣೀರು ಸಹ ಯೂಸ್ ಮಾಡಬಹುದು। ಇವಾಗ ಇದರ ಒಳಗಡೆ ಒಂದು ಸ್ಟ್ಯಾಂಡ್ ಇಟ್ಕೊಳ್ತಾ ಇದೀನಿ। ಇವಾಗ ಬ್ರೆಡ್ ಪುಡಿಂಗ್ ಮಿಕ್ಸ್ ಹಾಕಿರುವಂತಹ ಮೌಲ್ಡ್ ಅನ್ನು ಇದರ ಒಳಗಡೆ ಇಟ್ಕೊಳ್ತಾ ಇದೀನಿ। ನಾನು ಈ ಮೌಲ್ಡ್ ಅನ್ನು ಬಟರ್ ಪೇಪರ್ ಹಾಕಿಬಿಟ್ಟು ಈ ರೀತಿ ಕವರ್ ಮಾಡಿ ಇಟ್ಕೊಂಡಿದ್ದೀನಿ। ಇವಾಗ ಇದರ ಲಿಡ್ ಮುಚ್ಚುತ್ತಾ ಇದ್ದೀನಿ। ಇದನ್ನು ಲೋ ಫ್ಲೇಮಲ್ಲಿ 15-20 ನಿಮಿಷ ಚೆನ್ನಾಗಿ ಬಾಯಿಲ್ ಮಾಡ್ಕೋಬೇಕು. ಇವಾಗ ಸುಮಾರು 20 ನಿಮಿಷ ಆಗಿದೆ, ನಾನು ಲಿಡ್ ಓಪನ್ ಮಾಡಿದ್ದೀನಿ, ಬಟರ್ ಪೇಪರ್ನ ತೆಗಿತಾ ಇದ್ದೀನಿ। ನಾವು ಮಧ್ಯೆ ಮಧ್ಯೆ ಒಂದ್ಸಾರಿ ಚೆಕ್ ಮಾಡ್ತಾ ಇರಬೇಕು ಬ್ರೆಡ್ ಪುಡಿಂಗ್ ಕರೆಕ್ಟಾಗಿ ಬಾಯ್ಲ್ ಆಗಿದೆಯಾ ಇಲ್ವಾ ಅಂತ ಹೇಳಿ। ಇವಾಗ ಇದು ಕರೆಕ್ಟಾಗಿ ಬಾಯ್ಲ್ ಆಗಿದೆ, ನಾನು ಇದನ್ನು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಡ್ತಾ ಇದ್ದೀನಿ। ಇವಾಗ ಕ್ಯಾರಮೆಲ್ ಕಸ್ಟರ್ಡ್ ಪುಡಿಂಗ್ ಕಂಪ್ಲೀಟಾಗಿ ತಣ್ಣಗಾಗಿದೆ, ನಾನು ಈ ರೀತಿ ಚಾಕುವಿನಿಂದ ಇದರ ಸೈಡ್ ಬಿಡಿಸ್ತಾ ಇದ್ದೀನಿ। ಇವಾಗ ಇದ್ರ ಮೇಲ್ಗಡೆ ಒಂದು ಪ್ಲೇಟ್ ಇಟ್ಕೊಳ್ತಾ ಇದ್ದೀನಿ, ಇದನ್ನು ಕ್ಲೀನಾಗಿ ನಿಧಾನಕ್ಕೆ ಉಲ್ಟಾ ಹಾಕೋಬೇಕು। ನೋಡೋಣ ಕ್ಯಾರಮೆಲ್ ಕಸ್ಟರ್ಡ್ ಪುಡಿಂಗ್ ಹೇಗಾಗಿದೆ ಅಂತ। ಇವಾಗ ನಾನು ಮೌಲ್ಡ್ ಅನ್ನ ತೆಗಿತಾ ಇದ್ದೀನಿ, ನೋಡಿ ಎಷ್ಟು ಕ್ಲೀನ್ ಆಗಿ ನೀಟಾಗಿ ತೆಗೆಯೋದಕ್ಕೆ ಬರುತ್ತೆ ಅಂತ। ಇವಾಗ ನಾನು ಇದನ್ನ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ। ಇದು ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ, ತುಂಬಾ ಸಾಫ್ಟ್ ಆಗಿ ಬಂದಿದೆ। ಮಕ್ಕಳಿಗೆಲ್ಲ ಇದು ಖಂಡಿತ ತುಂಬಾನೇ ಇಷ್ಟ ಆಗುತ್ತೆ।
ಹಾಗೆ ದೊಡ್ಡವರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಇವಾಗ ನಾನು ಇದನ್ನ ಸರ್ವ್ ಮಾಡ್ತಾ ಇದ್ದೀನಿ. ಸರ್ವ್ ಮಾಡಬೇಕಾದ್ರೆ ಕ್ಯಾರಮಲ್ ಕಸ್ಟರ್ಡ್ ಪುಡ್ಡಿಂಗ್ನ ಒನ್ ಪೀಸ್ ಹಾಕೋಬೇಕು, ಹಾಗೆ ಅದರ ಮೇಲ್ಗಡೆ ಸ್ವಲ್ಪ ಕ್ಯಾರಮಲ್ನು ಸಹ ಹಾಕೋಬೇಕು. ಈ ರೀತಿ ಹಾಕೊಳ್ಳೋದ್ರಿಂದ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರತ್ತೆ. ನೋಡಿ ಈ ರೀತಿ ಸರ್ವ್ ಮಾಡಬೇಕು. ನೋಡಿದ್ರಲ್ಲಿ ವೀಕ್ಷಕರೇ, ಓವನ್ ಹಾಗೆ ಮೊಟ್ಟೆ ಯೂಸ್ ಮಾಡದೆ ಕ್ಯಾರಮಲ್ ಕಸ್ಟರ್ಡ್ ಬ್ರೆಡ್ ಪುಡಿಂಗ್ ಮಾಡೋದು ಹೇಗೆ ಅಂತ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.